ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ವೆಯ್ಟ್ ಲಾಸ್ ಡ್ರಿಂಕ್ಸ್ನ ತಗೋತಾ ಇದ್ದೀನಿ. ನಿಮಗೆ ಗೊತ್ತು, ನಾನು ಆಲ್ರೆಡಿ ಹಿಂದೆ ಎಲ್ಲನೂ ನಾನು ವೆಯ್ಟ್ ಲಾಸ್ ಡ್ರಿಂಕ್ಸ್ನ ನಾನು ಏನು ಹಾಕಿ ತಗೋತಿದ್ದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅದಕ್ಕೆ ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಇದನ್ನು ಕುಡ್ಕೊಂಡು ಬರ್ತೀನಿ. ಸೊ ಇವತ್ತು ಎಲ್ಲಿ ಹೋಗ್ತಾಯಿದ್ದೀನಿ, ಏನು ಮಾಡ್ತಿದ್ದೀನಿ ಎಲ್ಲನೂ ನಾನು ನಿಮಗೆ ತಿಳಿಸ್ತೀನಿ. ಹೌದು, ಇವತ್ತು ನಮ್ಮ ಸಿಸ್ಟರ್ ಮಗಂದು ಬರ್ತಡೇ ಇದೆ. ಸೊ ಶ್ರಯಾನ್ ಗೌಡಂದು, ಅವನ ಬರ್ತಡೆಗೆ ಇವಾಗ ಫ್ರೆಶಪ್ ಆಗಿ ಅಮ್ಮ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅಲ್ಲಿಂದ ಅಮ್ಮ ಮನೆಯಿಂದ ನಾವು ಕಾರಲ್ಲಿ ಓಡ್ತೀವಿ. ಸೊ ಬನ್ನಿ. ಇದೇ ನೋಡಿ ಸಿದ್ರು ಬೆಟ್ಟ, ಅಕ್ಕ ಮತ್ತು ಭಾವ ಇವತ್ತು ಅವನು ಹುಟ್ಟಿದ ದಿನ ಅಲ್ವಾ, ಅದಕ್ಕೆ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಸೊ ಆಲ್ರೆಡಿ ಎಲ್ಲರೂ ಅವ್ರ ಫ್ಯಾಮಿಲಿ ಕಡೆಯವರೆಲ್ಲ ಬಂದುಬಿಟ್ಟಿದ್ರು. ಸೊ ನಾವೆಲ್ಲ ಇವಾಗ ಬಂದ್ವಿ. ಇನ್ನೇನು ಎಲ್ಲ ತಯಾರಿ ಆಗುತ್ತೆ. ಇವತ್ತು ಸಿಂಪಲಾಗಿ ನನ್ನ ಮಗನಿಗೆ ಇಲ್ಲಿ ದರ್ಶನ ಮಾಡಿಕೊಂಡು ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ಚಿಕ್ಕದಾಗಿ ಒಂದು ಕೇಕ್ ಕಟ್ಟಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆದರೆ ನೆಕ್ಸ್ಟು ವೇಟಿಂಗ್ ಇದೆ, ಯಾಕೆಂದರೆ ದೊಡ್ಡದಾಗಿ ಒಂದು ಪಾರ್ಟಿನೇ ಇದೆ ಅವನಿಗೆ. ಅದಕ್ಕಾಗಿ ವೇಟ್ ಮಾಡಿ ನೀವು. ಆ ವಿಡಿಯೋನೂ ಕೂಡ ನಾನು ಮಾಡ್ತೀನಿ. ಅವನಿಗೀಗ ಸಿಂಪಲಾಗಿ ಅಷ್ಟೇ ಇಲ್ಲಿ ದೇವ್ರ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಬಟ್ ಅವನಿಗೆ ತುಂಬ ಗ್ರ್ಯಾಂಡಾಗಿ ಒಂದು ಹೋಟೆಲ್ನೇ ಬುಕ್ ಮಾಡಿ ಅಲ್ಲಿ ಮಾಡಬೇಕನ್ನೋ ಒಂದು ಪ್ರೀ ಪ್ಲ್ಯಾನ್ ಇದೆ. ಸೊ ಅದು ನೆಕ್ಸ್ಟ್ ಬರುತ್ತೆ, ಇನ್ನೊಂದು ಒಂದು 3-4 ಡೇಸ್ ಬಿಟ್ಟು. ಯಾಕೆಂದರೆ ಒಂದೇ ಸತಿ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ಇವಾಗ ಮಗನಿಗೆ ಮನೆಗಡೆ ಕರ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡಿಸ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ. ಎಂಟ್ರೆನ್ಸ್ ಸಿಕ್ತು. ಸೊ ಬನ್ನಿ, ಇಲ್ಲಿಂದ ಮೇಲೆ ಹೋಗೋಣ. ಮೇಲಿಂದ ಹೇಗೆ ಕಾಣುತ್ತೆ ಅಂತೇಳ್ಬಿಟ್ಟು ನಾನು ನಿಮ್ಗೆ ಅಲ್ಲಿಂದ ತೋರಿಸ್ತೀನಿ ವಿಡಿಯೋ ನೋಡಿ. ಯಪ್ಪ, ಭಯಂಕರವಾಗಿದೆ. ಮಾತ್ರ ನಾನಂತೂ ಹತ್ತದ ಹತ್ತುಬಿಟ್ಟೆ. ಹತ್ತದ ಮೇಲೆ ಅನ್ನಿಸ್ತಾ ಇದೆ, ಭಯಂಕರವಾಗಿ ಕಾಲು ನೋಯ್ತಾ ಇದೆ, ಸಿಕ್ಕಾಬಟ್ಟೆ. ಬಟ್ ಆದರೂ ಒಂಥರ ಖುಷಿ ಇದೆ. ಸೊ ಹೋಗ್ತಾ ಇದ್ದೀನಿ, ಬನ್ನಿ, ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ. ಬಟ್ ಅಲ್ಲಿ ತುಂಬ ತುಂಬ ಅಂದರೆ ತುಂಬ ಕಲ್ಲು, ಚಿಕ್ಕ ಚಿಕ್ಕ ಕಲ್ಲುಗಳಿದೆ, ಹತ್ತೋಕ್ಕೆ ತುಂಬ ಭಯ ಆಗುತ್ತೆ. ನೀವು ಈ ಪ್ಲೇಸನ್ನ ನೋಡ್ಕೊಂಡಿರಿ, ಬಟ್ ನಾನು ನಿಮಗೆ ಹೇಳೋದೇನೋ ಒಂದಿದೆ, ಆ ಕಡೆಯಿಂದ ಬರ್ತಾ ನಾನು ನಿಮಗೆ ಹೇಳ್ತೀನಿ. ನೋಡಿ, ಕೋತಿ ಕೋತಿ ಮರಿನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಅಮ್ಮ ಮಗು ಥರ. ಸೊ ದೇವ್ರ ದರ್ಶನ ಎಲ್ಲ ಆಯಿತು. ಆ ಕಲ್ಲು ಕಾಣ್ತಿದ್ದಿಲ್ಲ, ಆ ಕಲ್ಲು ಒಳಗಡೆ ದೇವ್ರು ಇರೋದು. ಸೊ ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ತುಂಬಾ ಹೊಗೆ ಇದೆ, ಧೂಪ ಎಲ್ಲ ಜಾಸ್ತಿ ಹಾಕಿದ್ದಾರೆ, ಮತ್ತು ಕಣ್ಣೆಲ್ಲ ತುಂಬ ಉರಿಯುತ್ತೆ. ಹಂಗಾಗಿ ನನಗೆ ಅಲ್ಲಿ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಕೂತಿದ್ದು, ಸ್ವಲ್ಪ ಹೊತ್ತು ಹಣ್ಣು ಕಾಯಿಲ್ಲ ತಿಂದು ಈಗ ಓಡ್ತಾ ಇದ್ದೀವಿ. ಸೊ ನೋಡಿ, ಎಲ್ಲರೂ ಹೊರಟಿದ್ದಾರೆ ಆಲ್ರೆಡಿ. ನೋಡಿ ಮೇಲುಗಡೆ ಎಲ್ಲ ಹೆಂಗಿದೆ, ಫುಲ್ ತುದಿಗೆ ಬಂದಿದ್ದೀವಿ. ಮೇಲಿಂದ ಕೆಳಗೆ ಹೆಂಗೆ ಕಾಣಿಸ್ತಿದೆ ನೋಡಿ, ಎಲ್ಲ ಸಣ್ಣ ಸಣ್ಣ ಇರುವೆ ಥರ ಕಾಣ್ತಿದೆ. ಸೊ ನಮ್ಮ ಅಜ್ಜಿ ಅವರು, ಅವ್ರ ತಾತ, ನಮ್ಮ ಚಿಕ್ಕಮ್ಮ ಎಲ್ಲ ಹೊರಟಿದ್ದೀವಿ. ಇವಾಗ ಇಲ್ಲೊಂದು ಟ್ವಿಸ್ಟ್ ಆಗುತ್ತೆ, ಏನು ಗೊತ್ತಾ, ಈ ಮಂಕಿ ಬಂದುಬಿಟ್ಟು ನನಗೆ ಎದುರಿಸ್ತಾ ಇದೆ, ಫುಲ್ ನನ್ನ ಮೇಲೆ ಎಗ್ರಕ್ಕೆ ಟ್ರೈ ಮಾಡ್ತಿದೆ. ನಾನು ಒಂದು ಕ್ಷಣ ಬಿದ್ದೆ, ಯಾರೂ ನೋಡಿಲ್ಲ ನನ್ನ ಫ್ಯಾಮಿಲಿಯವರು. ಬಟ್ ಇವ್ರು 3 ಜನ ಇದ್ದಾರಲ್ಲ, ಇವರು ನೋಡ್ಬಿಟ್ರು, ನನಗೆ ಒಂಥರ ಆಗೋಯ್ತು. ಸೊ ಓಕೆ, ಪರವಾಗಿಲ್ಲ, ಊರೇನೆ ಹೋಗ್ಲಿ ಬಾಮ್ಮ, ಪರವಾಗಿಲ್ಲ ಅಂದ್ಕೊಂಡು ಬಂದೆ. ಸೊ ನಮ್ಮ ಭಾವ ಯಾರೂ ನನ್ನ ಕಡೆ ತಿರುಗೇ ನೋಡಿಲ್ಲ, ನಮ್ಮ ಅಕ್ಕ ನಮ್ಮ ಭಾವ ಯಾರೂ ನಾನು ಬಿದ್ದಿದ್ದೇ ನೋಡಲಿಲ್ಲ. ನಾನು ಅಂದ್ಕೊಂಡೆ ಹೋದೆ ಇಲ್ಲಿಂದ, ಅದು ತುದಿಲಿ ಬೇರೆ ಇದ್ದೀನಿ ನಾನು, ಹೋದೆ ಬಿದ್ದೆ ಅಂದ್ಕೊಂಡೆ, ಹೆಂಗೋ ಸೇಫಾಗಿ ಬಂದೆ. ಸೊ ಇಲ್ಲಿ ಮೆಟ್ಲುಗಳು ಇಳಿಯುವಾಗ ಬಿದ್ದ ಮೇಲೆ ನನಗೆ ಕೈ ಕಾಲೆಲ್ಲ ನಡ್ಗೋ ಸ್ಟಾರ್ಟ್ ಆಗೋಯಿತು. ಮೆಟ್ಲು ತುಂಬ ಚಿಕ್ಕ ಚಿಕ್ಕದಾಗಿ, ಹತ್ತವಾಗ ಈಸಿ ಅನಿಸ್ಬಿಡ್ತು, ಬಟ್ ಕಷ್ಟ ಆಯಿತು. ಆದರೂ ಇಳಿಯುವಾಗ ಅದಕ್ಕಿಂತ ಹೆಚ್ಚಿಗೆ ಕಷ್ಟ ಆಯಿತು. ಒಂಥರ ಬೀಳೋ ಥರ ಫೀಲ್ ಆಗುತ್ತೆ ಈ ಮೆಟ್ಲಿಂದ ಇಳಿಯುವಾಗ, ತುಂಬಾ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ ಮಂಕಿ ಬಂದು ನಾನು ಬೀಳ್ಸಿದ ಮೇಲಂತೂ ಇನ್ನಿದ್ದು ಭಯ ಶುರು ಆಗೋಯ್ತು ಜಾಸ್ತಿನೇ.
ಸೊ ನಿಧಾನವಾಗಿ ಅಲ್ಲಲ್ಲೇ ನಿಂತ್ಕೊಂಡು ಅಲ್ಲಲ್ಲೇ ನಿಂತ್ಕೊಂಡು ಸುಧಾರಿಸ್ಕೊಂಡು ನಿಧಾನವಾಗಿ ಹೋದೆ. ಸೊ ಆ ತಾತ, ನಮ್ಮ ಅಜ್ಜಿ, ನನ್ನ ಮಗಳು ಎಲ್ಲರೂ ಹತ್ತಿದ್ದು ಒಂಥರ ಆಶ್ಚರ್ಯನೇ. ಯಾಕೆಂದರೆ ನಾನು ಅಂದ್ಕೊಂಡೆ ಹತ್ತೋವಾಗ ನಾನು ಈ ಬೆಟ್ಟ ಹತ್ತತೀನಾ, ನನ್ನ ಕೈಲಿ ಆಗುತ್ತಾ ನಿಜವಾಗ್ಲು ಅಂತಲೇ ಅಂದ್ಕೊಂಡು ಹತ್ತಿದ್ದು. ಬಟ್ ಆಮೇಲೆ ಸಾಹಸ ಮಾಡಿದೆ ಹೇಗೋ, ನನ್ನ ಮಗ ಹತ್ತೋವಾಗ ನನ್ನ ಕೈಲಿದ್ದ ಸ್ವಲ್ಪ ದೂರ, ಅರ್ಧ ಅಂದ್ಕೊಳ್ಳಿ, ಅರ್ಧ ಮೆಟ್ಲವರೆಗೂ ಇದ್ದ. ಇನ್ನು ಅರ್ಧದ ಮೇಲೆ ತಾತ ಅವರು ಚಿಕ್ಕಮ್ಮ ಕೈಲಿ ಹಂಗೆ ಚೇಂಜ್ ಆದ. ಇಳಿಯುವಾಗ ಸ್ವಲ್ಪ ದೂರ ನಮ್ಮ ಭಾವನ ಕೈಲಿದ್ದಾನೆ, ಆಮೇಲೆ ಮತ್ತೆ ನನ್ನ ಕೈಲಿ ಬರ್ತಾನೆ, ಮತ್ತೆ ನಮ್ಮ ಚಿಕ್ಕಮ್ಮ ಕೈಲಿ ಹೋಗ್ತಾನೆ. ಸೊ ಹಿಂಗೆ ಅವನ್ನ ಚೇಂಜ್ ಮಾಡ್ಕೊಂಡು ಯಾರ ಕೈಲಾಗುತ್ತೋ ಅವ್ರ ಕೈಲಿ ಎಲ್ಲ ಚೇಂಜ್ ಮಾಡ್ಕೊಂಡು ಅವನ್ನ ಇಟ್ಕೊಂಡು ಹೋದ್ವಿ. ಸೊ ಅವನದು ಕೂಡ ದರ್ಶನ ಮಾಡ್ದ, ಎಲ್ರಿಗೂ ದರ್ಶನ ಚೆನ್ನಾಗಾಯಿತು. ಹೊರಟಿದ್ವಿ ಇವಾಗ. ಸೊ ಇಲ್ಲಿ ಬನ್ನಿ ತೋರಿಸಿ ನಿಮಗೆ, ಇಲ್ಲಿ ಇಳಿಯುವಾಗಂತೂ ಸಿಕ್ಕಾಬಿಟ್ಟೆ ಟ್ವಿಸ್ಟ್ ಇದೆ. ಅಪ್ಪ ಹೆಂಗಿದೆ ಅಂದರೆ ಕಲ್ಲುಗಳು ಕಾಲಿಡೋಕ್ಕೆ ಭಯ ಆಗುತ್ತೆ. ಇಳಿವಾಗ ಗೊತ್ತೇ ಆಗಲ್ಲ ಯಾವ ಕಲ್ ಮೇಲೆ ಇಡಬೇಕು ಕಾಲು ಅಂತ. ಹತ್ತವಾಗ ಒಂದು ಗ್ಯಾಪ್ ಒಂದು ಇದರಲ್ಲಿ ಅಂದಾಜು ಮೇಲೆ ಹತ್ಬಿಟ್ವಿ, ಈ ಕಲ್ ಮೇಲೆ ಇಟ್ಟರೆ ನಾನು ಮೇಲೆ ಹೋಗ್ತೀನಿ ಅಂತಾರೆ. ಬಟ್ ಇಳಿವಾಗ ಸ್ವಲ್ಪ ಕಷ್ಟ ಆಯಿತು, ಅಲ್ಲಿಂದ ಅರ್ಧ ಭಾಗಕ್ಕೆ ಇಳ್ಕೊ ಬಂದಿದ್ವಿ ನೋಡಿ. ಅಷ್ಟು ಮೇಲಿದ್ವಿ ನಾವು, ಇನ್ನು ಮೇಲಿದ್ವಿ ಅಲ್ಲಿ ನೋಡಿ, ಅಲ್ಲಿಂದ ಈಗ ಇಲ್ಲಿಗೆ ಬಂದಿದ್ದೀವಿ ಕೆಳಗೆ. ಇಲ್ಲಿ ಏನಪ್ಪ ಅಂದರೆ ಮುಸ್ಲಿಂ ದೇವ್ರನ್ನ ಇಟ್ಕೊಂಡಿದ್ದಾರೆ. ನನಗೆ ಏನು ನೋಡ್ತಿದ್ದೆ ತಲೆಯಲ್ಲಿ ಅಂದರೆ, ಮೇಲೆ ನಮ್ಮ ಹಿಂದೂ ದೇವರು, ಮಧ್ಯದಲ್ಲಿ ಮುಸ್ಲಿಮ್ನ ಇಟ್ಕೊಂಡಿದ್ದಾರಲ್ಲ, ಸಿದ್ರ ಬೆಟ್ಟದಲ್ಲಿ ಮುಸ್ಲಿಂ ದೇವ್ರನ್ನ ಇಟ್ಕೊಂಡಿದ್ದಾರಲ್ಲ ಅಂತ ನನ್ನ ತಲೆಯಲ್ಲಿ ಏನೇನೋ ಓಡೋಕ್ಕೆ ಶುರು ಆಗೋಯಿತು. ಅಯ್ಯೋ ಸರಿ ಬಿಡು ಅಂದ್ಕೊಂಡು ಬಂದೆ. ಬನ್ನಿ, ಎಲ್ಲ ದೇವ್ರ ದರ್ಶನವೂ ಆಯಿತು, ಮುಸ್ಲಿಂ ದೇವಸ್ಥಾನ, ನಮ್ಮ ಹಿಂದೂ ದೇವಸ್ಥಾನ ಆಯಿತು, ಕ್ರಿಶ್ಚಿಯನ್ ದೇವಸ್ಥಾನ ಒಂದಿರಲಿಲ್ಲ ಅಲ್ಲಿ ಹೇಳಬೇಕಂದ್ರೆ. ನೆಕ್ಸ್ಟು ನೋಡಿ, ಎಲ್ಲ ಅಲ್ಲಿ ಹೋಗ್ತಿದ್ದಾರೆ, ನಾವೀಗ ಅಲ್ಲಿಗೆ ಹೋಗ್ಬೇಕು ಇಲ್ಲಿಂದ ಇಳ್ಕೊಂಡು, ಇನ್ನೂ ಅರ್ಧ ಭಾಗ ಇದೆ. ಸೊ ಬನ್ನಿ ಹೋಗೋಣ. ನಮ್ಮ ಅಜ್ಜಿ ಅಂತೂ ಫುಲ್ ಟಯರ್ಡ್, ಇಲ್ಲಿ ಅಷ್ಟು ಮೇಲಿಂದ ಬಂದು ಇಲ್ಲಿ ಹಣ್ಣು ತರಕಾರಿಗಳು ಆಮೇಲೆ ಹೂವು ಆಮೇಲೆ ಕೆಲವೊಂದು ತಿನ್ನೋ ಅಂಥ ಐಟಮ್ಗಳು, ಈ ಸೌತೆಕಾಯಿ ಚುರುಮುರಿ ಅದು ಇದು ಏನೇನೋ ಇಟ್ಕೊಂಬರ್ತಾರೆ. ಹೆಂಗೆ ಬರ್ತಾರೋ ಗೊತ್ತಿಲ್ಲಪ್ಪ, ಇಷ್ಟು ಮೇಲ್ಗಡೆ ಐಟಮ್ಗಳನ್ನೆಲ್ಲ ತೊಗೊಬಂದು ಈ ಕಲ್ಲು ಬಂಡೆ ಮೇಲೆ ಬಿಸಿಲು ಕಾದಿರುತ್ತೆ, ಕಾಯ್ತಾ ಇರುತ್ತೆ ಅದು, ಎಷ್ಟು ಬಂಡೆ ಕಲ್ಲಂತೂ ಸುಡ್ತಾ ಇರುತ್ತೆ, ಬರಿಗಾಲಲ್ಲಿ ಬರೋಕ್ಕೂ ಭಯ. ಬಟ್ ಅವರೆಲ್ಲ ಇಲ್ಲಿ ಬಂದು ನಮಗೋಸ್ಕರ ಮೇಲಿಂದ ಬರೋರು ಏನಾದರೂ ತೊಗೊತಾರೆ ಅಂತೇಳಿ, ಅವರು ಕೂಡ ವ್ಯಾಪಾರ ಮಾಡ್ಕೋಬೇಕು ಅಂತೇಳಿ ಬಂದಿಲ್ಲಿರ್ತಾರಲ್ಲ, ನಿಜವಾಗ್ಲೂ ಅವ್ರು ಗ್ರೇಟು. ನೋಡಿ ಇಲ್ಲೂ ಒಬ್ಬರು ಅಜ್ಜಿ ಕೂತಿದ್ದಾರೆ, ಎಲ್ಲ ಕಡೆಯೂ ಅಷ್ಟೇ ನೋಡಿ, ಅಲ್ಲೊಬ್ಬರು ಇಲ್ಲೊಬ್ಬರು ಐಟಮ್ಗಳೆಲ್ಲ ಇಟ್ಕೊಂಡು ಕೂತಿರ್ತಾರೆ. ಸೊ ದರ್ಶನ ಎಲ್ಲ ಮುಗೀತು, ಆಲ್ರೆಡಿ ಎಂಟ್ರೆನ್ಸ್ ಹತ್ರ ಬಂದ್ವಿ, ಹೇಳ್ಕೊಂಡು ಹೋಗ್ತಿದ್ದೀವಿ. ನೋಡಿ ನನ್ನ ಮಗಳು ನೋಡಿ, ಇಲ್ಲಿ ನೋಡಿ ಕಲ್ಲುಗಳೆಲ್ಲ ಹೆಂಗಿದೆ ಅಪ್ಪ. ಸೊ ಬಂದ್ವಿ ಕೊನೆಗೆ, ಹೆಂಗೋ ಬಂದಿದ್ದೀವಿ, ಈಗ ಓಡ್ತಾ ಇದ್ದೀವಿ ಕೆಳಗಡೆ. ನನ್ನ ಮಗನ ದರ್ಶನ ಮಾಡಿಸಿ ಆಶೀರ್ವಾದ ತಗೊಂಡು ಈಗ ಬಂದಿದ್ದೀವಿ. ಸೊ ಕೆಳಗಡೆ ಹೋಗ್ತಾ ನಮ್ಮ ಮಗನ ಬರ್ತಡೇನ ಸ್ಟಾರ್ಟ್ ಮಾಡೋಣ. ಎಲ್ಲ ಪ್ರಿಪರೇಷನ್ ಮಾಡಿಕೊಂಡು ಚಿಕ್ಕದಾಗಿ ಎಷ್ಟು ಸಾಧ್ಯನೋ ಅಷ್ಟು ಕೇಕ್ ಕಟ್ಟಿಂಗ್ ಮಾಡ್ಸೋಣ ಒಂಚೂರು ಅಂತ ಹೇಳ್ಬಿಟ್ಟು, ಸೊ ಕೇಕ್ ಕಟ್ಟಿಂಗ್ ಮಾಡ್ಸೋಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡ್ವಿ. ಇದೇನೆ ನೋಡಿ, ಸ್ಟಾರ್ಟ್ ಆಗಿದೆ. ಸೊ ನನ್ನ ಮಗನಿಗೆ ಕೇಕ್ ಕಟ್ಟಿಂಗ್ ಮಾಡ್ಸೋಣ ಅಂತ ಹೇಳಿಬಿಟ್ಟು ಕೇಕ್ ತೊಗೊಬಂದು ಇಟ್ಕೊಂಡಿದ್ದೀವಿ. ಅವನ ಫಸ್ಟ್ ಇಯರ್ ಬರ್ತಡೇ ಇದು. Happy birthday Shayan, ನೋಡಿದ್ರಲ್ಲ ಬರ್ತಡೇ ಮಾಡಿದ್ದಾಯ್ತು ಶ್ರೇಯಂದು ಸಿಂಪಲಾಗಿ. ಸೊ ನೆಕ್ಸ್ಟು ವಿಡಿಯೋನು ಮಿಸ್ ಮಾಡಬೇಡಿ, ಯಾಕೆಂದರೆ ಶ್ರೇಯನ್ ಬರ್ತಡೇನ ಫುಲ್ ಗ್ರ್ಯಾಂಡಾಗಿ ಮಾಡೋದಿದೆ, ಅದಕ್ಕೆ ಪ್ರಿಪ್ರೇಷನ್ ಕೂಡ ನಡೆಯೋದಿದೆ, ಎಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಏನು ಶಾಪಿಂಗ್ ಮಾಡಬೇಕು, ಆಮೇಲೆ ಹೇಗೆ ಮಾಡೋದು, ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಆ ವಿಡಿಯೋಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಹಾಕ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋ ಮಾಡಿ ಮಾಡಿ, ಎಲ್ಲಿ ಹೋಗ್ತೀವಿ, ಎಲ್ಲಿ ಏನು ಪರ್ಚೇಸ್ ಮಾಡ್ತೀವಿ ಅಂತ. ಸೊ
ಓಡೋಣ, ಇವಾಗ ಟೈಮ್ ಆಗಿದೆ. ಆಲ್ರೆಡಿ ನನ್ನ ಚಿಕ್ಕಮ್ಮ ಬಂದು ನಮ್ಮ ಪಾಪಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕಾರಲ್ಲಿ ವೆಯ್ಟ್ ಮಾಡ್ತಿದ್ರು. ಸೊ ಈಗ ಎಲ್ಲರೂ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ಹೊರಟಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್.